ನಾಳೆ ಬೆಳಗ್ಗೆ ಗಂಟ प्रारंभ आगे ना हनर् गंटे सर नम एला कार्यक्रम मुगस अनिवार्य पैस्थिति नावी कार्यक्रम प्रारंभलू इत वर्ष स्नेहकूट समारंभ के बंद निवास निवेशनदारे सतम बड़ावण नागरिक स्वागत कोरता कार्यक्रम प्रारंभी अतिथि वेदिके करे तरव कार्यक्रम मदल के नम संघ अध्यक्षर श्री ए एस गुराज दय वेदे बर दयू कई चपड़ा स्वागत दय वेदे बर प्लीज कम सावर सर श्रीयुत महादेव स्वामी दयविट्टु वेदिकेगे बरबेकु ई ओंदु बडावणेय निर्मातरागिरतक्कंतह ई बडावणेयन्नु कट्टि हाकुवल्लि प्रथम प्रमुख पात्रवन्नु वहिसिरतक्कंतह नम्मेल्लरिगू हिरियरागिरतक्कंतह एस टी हालप्प अवरु दयविट्टु वेदिके बरबेकु ನಮ್ಮ ಸಂಘದ ಖಜಾಂಚಿ ಮಿತ್ರರಾಗಿರತಕ್ಕಂತ ಶ್ರೀಯುತ ಉಮೇಶ್ ಹೆಗ್ಡೆ ಅವರು ದಯವಿಟ್ಟು ವೇದಿಕೆ ಬರಬೇಕು ಲೈಟಿಂಗ್ ಬೆಳ್ತಲ್ಲ ಮತ್ತೆ ನಮ್ಮ ಬಡಾವಣೆಯ ಅದ್ಭುತ ಪ್ರತಿಭೆ ಶ್ರೀಮತಿ ಶುಭ ಚಿದಾನಂದ್ ಜತೆ ಕಾರ್ಯದರ್ಶಿ ದಯವಿಟ್ಟು ವೇದಿಕೆ ಬರಬೇಕು ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿರತಕ್ಕಂತ ಸೋಮಣ್ಣ ಅವರು ದಯವಿಟ್ಟು ವೇದಿಕೆ ಬರಬೇಕು ಅದೇ ರೀತಿ ಡೆಕತ್ಲಾನ್ನ ಅಮೃತ ಅವರು ಬಂದಿದ್ದರೆ ದಯವಿಟ್ಟು ವೇದಿಕೆ ಬರಬೇಕು ಟೂ ಸ್ಪೋರ್ಟ್ಸ್ನ ಕಿರಣ್ ಅವರು ಇದ್ದರೆ ಅವರು ಕೂಡ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷ ನಾವು ಸಂಪ್ರದಾಯದಂತೆ ಇಲ್ಲಿ ಕೆಳಗೆ ವೇದಿಕೆಯ ಕೆಳಗಡೆ ಪೂಜೆಯನ್ನು ನೆರವೇರಿಸಿಕೊಂಡು ಆಮೇಲೆ ಸಭಾ ಕಾರ್ಯಕ್ರಮವನ್ನು ಮಾಡುತ್ತಿದ್ವಿ ಇದೀಗಾಗಲೇ ನಮ್ಮ ಅಧ್ಯಕ್ಷರ ಮನೆಯಲ್ಲಿ ಪೂಜೆ ಆಗಿರೋದರಿಂದ ಈಗ ಒಂದು ವೇದ ಘೋಷದ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಒಂದು ಬುನಾದಿ ಹಾಕಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷತೆ ಕೇಳ್ತಾ ಇದ್ದೀನಿ ಓಟ್ ಮಿಷಿ ಎಸ್ ಪುರ ಯತ್ರ ಯೋಗೀಶ್ವರ ಕೃಷ್ಣ यत्र योगीश्वर कृष्ण तत्र पार्थो धनुर्धरः तत्र श्रीविजयोर्भूति ध्रुवानीति मदे मम अनन्याश्चिन्तयन्तो ಸಂಪ್ರದಾಯದಂತೆ ಪ್ರಾರ್ಥನೆಯೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದಾರೆ ಮಾನಸ ಕಿರಣ್ ಸಿರಿ ಬೆಲ್ಲೋಡಿ ಪ್ಲೀಸ್ ಕಮ್ ಶ್ರೀ ಸುಬಾ ನಾರಾಯಣ
ಮಾನಸ್ ಕಿರಣ್ ಮತ್ತು ಸಿರಿ ಬೆಲ್ಲೋಡಿಯವರಿಗೆ ವಂದನೆಗಳು. ಮಾನ್ಯರೇ, ಈ ಒಂದು ವರ್ಷದ ಅವಧಿಯಲ್ಲಿ ಕೆಲವೊಂದು ಮಹನೀಯರು ನಮ್ಮನ್ನು ಬಿಟ್ಟು ಅಗಲಿರುತ್ತಾರೆ. ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ. ಅಗಲಿರುವ ಮಹನೀಯರು ಜಿ ಸತ್ಯನಾರಾಯಣ್, ನಿಜಲಿಂಗಪ್ಪ, ಅದು ಜಿ ಸತ್ಯನಾರಾಯಣ್ ಅವರು ಫೌಂಡರ್ ಮೆಂಬರ್ ಆಗಿದ್ದರು, ನಿಜಲಿಂಗಪ್ಪ, ಪಾರ್ವತಮ್ಮ ಮದರಾ ಶ್ರೀ ಮಹೇಶ್ವರಪ್ಪ ಹಾಗೂ ವೆಂಕಟಾಚಲ ಅವರ ಮಾತೃಶ್ರೀ, ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಲು ತಾವೆಲ್ಲ ಒಂದು ನಿಮಿಷ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ತಾಯಿಯಾಗಿರ್ತಕ್ಕಂಥ ಸ್ವಾಮಿತ್ರಮ್ಮನವರು ಅವರು ಕೂಡ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲು ಎಲ್ಲರೂ ಒಂದು ನಿಮಿಷ ಎದ್ದು ಮೌನ ಪ್ರಾರ್ಥನೆಯನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಈಗ ನಿಮ್ಮೆಲ್ಲರನ್ನ ಸ್ವಾಗತಿಸಲು ಶುಭ, ಪ್ಲೀಸ್ ಕಮ್ ಮೇಡಮ್. ಪ್ರಿಯದರ್ಶಿನಿ ಬಡಾವಣೆ ನಿವಾಸಿಗಳ ಹಾಗೂ ನಿವೇಶನದಾರರ ಸಂಘದ ನಮ್ಮ ಅಧ್ಯಕ್ಷರಾದಂಥ ಎಸ್ ಗುರುರಾಜ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಜಾಯಿಂಟ್ ಸೆಕ್ರೆಟರಿಗಳಾದಂತಹ ಶ್ರೀಯುತ ಎಸ್ ಜಿ ಸಾಮಕ್ಕರ್ ಅವರಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಉಪಾಧ್ಯಕ್ಷರಾದಂತಹ ಮಹಾದೇವಸ್ವಾಮಿ ಅವರಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಬಡಾವಣೆಯ ನಿರ್ಮಾತೃದಾರಂತಹ ಶ್ರೀಯುತ ಆಲಪ್ಪ ಸರ್ ಇದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಸಂಘದ ಖಜಾಂಚಿಗಳಾದ ಶ್ರೀಯುತ ಉಮೇಶ್ ಹೆಗ್ಡೆ ಅವರು ಸಹ ನಮ್ಮೊಂದಿಗಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ಕಳೆ ತುಂಬ ಬರಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ತುಂಬ ಅಗತ್ಯ. ನಮ್ಮ ಬಡಾವಣೆಯ ಪ್ರತಿಯೊಬ್ಬ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಹಾಗೂ ಅವರ ಮನೆಗಳಲ್ಲಿ ಬಂದಿರತಕ್ಕಂಥ ಅತಿಥಿಗಳು, ಪುಟಾಣಿ ಮಕ್ಕಳು ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ನಾವೇನು ಪ್ರತಿ ವರ್ಷ ನಾಟಕ ಮಾಡ್ಕೊಂಬರ್ತಾ ಇದ್ದೀವಿ, ಅದಕ್ಕೆ ಹೆಚ್ಚು ಕಾರಣಕರ್ತರು ಅಂತ ಹೇಳಬೇಕಂದ್ರೆ ಅದು ಕೆ ಪಿ ಶೆಟ್ಟಿ ಸರ್ ಅವರು. ಅವ್ರಿಗೂ ಸಹ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರದವರಿದ್ದೀರಿ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಸಂಘದ ಜತೆ ಕಾರ್ಯದರ್ಶಿನಿ ಆಗಿರ್ತಕ್ಕಂಥ ಶ್ರೀಮತಿ ಶುಭಾ ಚೇದಾನಂದ್ ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾನ್ಯರೇ, ತಮಗೆಲ್ಲ ಗೊತ್ತಿದ್ದ ಹಾಗೆ 5 ವರ್ಷಗಳ ಸತತ ಪರಿಶ್ರಮದಿಂದಾಗಿ ನಮ್ಮ ಲೇಔಟ್ನಲ್ಲಿ ಇರ್ತಕ್ಕಂಥ ಹಿರಿಯರಿಂದ 5 ವರ್ಷಗಳಿಂದಲೂ ಸತತ ಪ್ರಯತ್ನವಾಗಿ ಇವತ್ತೊಂದು ಜೀವ ಕಡೆ ಬಂದಿದೆ. ಇದೇ ನಮ್ಮ ಪ್ರಿಯದರ್ಶಿನಿ ಬಡಾವಣೆಯ ಕಲ್ಯಾಣಿಗೆ. ಈ ಕಲ್ಯಾಣಿಯನ್ನು ಬೆಳಿಗ್ಗೆ 12 ಗಂಟೆಗೆ ಸರಿಯಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರು ಹಾಗೂ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜರವರು ಹಾಗೂ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಚನ್ನಬಸಪ್ಪನವರು, ಜ್ಞಾನೇಶ್ವರವರು ಹಾಗೂ ಈಶ್ವರಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಕಾಂತೇಶ್ವರವರು, ಇವರೆಲ್ಲ ಬಂದು ಈ ಒಂದು ಕಲ್ಯಾಣೆಯನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಾವು ಮತ್ತೊಮ್ಮೆ ಕೇಳಿಕೊಂಡಾಗ, ಸಂಜೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕಂತ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಎನಿ ಟೈಮ್ ಅವ್ರು ಬಂದು ನಮ್ಮ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಬಹುದು. ಅದು ನಿಮ್ಮ ಫಾರ್ ಯುವರ್ ಇನ್ಫಾರ್ಮೇಶನ್, ಸದ್ಯದಲ್ಲಿ ಅವ್ರು ಬರ್ತಕ್ಕಂಥ ಒಂದು ಇದು ಕಾಣ್ತಾ ಇದೆ. ಈಗ ನಾವು ಕಾರ್ಯಕ್ರಮಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. ಪ್ರೈಸ್ ಡಿಸ್ಟ್ರಿಬ್ಯೂಷನ್, ನಿನ್ನೆ ಕೆಲವೊಂದು ಫನ್ ಗೇಮ್ಸನ್ನು ನೇಹಾ ಜೈನ್ ಅವರು ಆಡಿಸಿದರು, ಅದರಲ್ಲಿ ವಿಜೇತರಾದವರಿಗೂ ಹಾಗೂ ಪ್ರತಿಭಾ ಪುರಸ್ಕಾರ ಮೆರಿಟೋರಿಯಸ್ ಅವಾರ್ಡ್ ಈ ಎರಡನ್ನು
ನಮ್ಮ ಸಂಘದ ಖಜಾಂಚಿ ಆಗಿರತಕ್ಕಂತ ಉಮೇಶ್ ಹೆಗಡೆ ಅವರು ನಡೆಸಿಕೊಡಬೇಕಂತ ಈಗ ಸ್ಟೂಡೆಂಟ್ ಡಾಕ್ಟರ್ ಚಿದಾನಂದ್ ಡಾಕ್ಟರ್ ಚಿದಾನಂದ್ ಎಲ್ಲಿದ್ರು ಬರಬೇಕು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಗೆ ಅವರು ಅದನ್ನ ಈಗ ಒಂದು ಕಾರ್ಯಕ್ರಮವನ್ನ ಡಾಕ್ಟರ್ ಚಿದಾನಂದ್ ಮತ್ತು ಸಹಾಯಕರಾಗಿ ನಮ್ಮ ದೇವಾನಂದ್ ನಡೆಸಿಕೊಡ್ತಾರೆ ಓವರ್ ಟು ಡಾಕ್ಟರ್ ಚಿದಾನಂದ್ So it is yesterday's event management games. So I would like to announce the winners. Please, all winners are hereby requested to come over the dais and have a prize, please. Coin collection, Bharat, first prize. Coin collection, Bharat, first prize. Balloon game, HP Vishweshwaraya. Number game Musical chair Subhash Naik and Sharda Naik Couple game Musical chair Midline Ashok Middle ಇಲ್ಲಿ ನಮ್ಮ ಬಡಾವಣೆಯಲ್ಲಿ ಮೊದಲನೇ ಕ್ಲಾಸ್ನಲ್ಲಿ ಮನೆ ನಿರ್ಮಿಸಿ ಹತ್ತು ಹನ್ನೆರಡು ಅಥವಾ 15 ವರ್ಷ ಆಗಿದ್ದೇನಲ್ಲ 15 ವರ್ಷ ಆಗಿದ್ರು ಅವರು ವಿಶಾಖಪಟ್ಟಣಂ ಐರನ್ ಸ್ಟೀಲ್ ಪ್ಲಾಂಟ್ ಅಲ್ಲಿ ಕೆಲಸ ಮಾಡ್ತಿದ್ದು ಅಲ್ಲಿ ನಿವೃತ್ತಿ ಆದ್ಮೇಲೆ ಈಗ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಮನೆ ನಮಗೆ ಇವರ ಪರಿಚಯ ಆಗಿರಲಿಲ್ಲ ಇವರ ಮನೆಯಲ್ಲಿ ಇದ್ದವರು ರಿಲೇಷನ್ ಪರಿಚಯ ಆಗಿತ್ತು ಹೋದ ಕೂಡಲೇ ಅವ್ರು ಏನಿದ್ರು ಫಸ್ಟ್ ಅಂದ್ರೆ ನಿಮ್ಮ ಸಂಘದ ಬಗ್ಗೆ ಬಹಳ ಬೇರೆ ಕಡೆ ತಿಳ್ಕೊಳ್ತಾ ಇದ್ದೇನೆ ನಾನು ನಿಮ್ಮ ಸಂಘದ ಒಳಗೆ ಆದಷ್ಟು ಕೆಲಸ ಮಾಡಬೇಕು ಸೇವೆ ಮಾಡಬೇಕು ಅಂತ ಹೇಳಿ ಅವರಿಂದ ಬಂದ ಮಾತಿದು ಹಾಗಾಗಿ ಅದೇ ದಿವಸ ಅವರು ನಮ್ಮ ಸಂಘಕ್ಕೆ ಸೇರಿಕೊಂಡು ಈ ಎಲ್ಲ ಈವೆಂಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಥರ್ಡ್ ಲೈನ್ ಪ್ರಜ್ವಲ್ ಜಟ್ಟಿ Third line Prajwal Jetty OZ OZ Last line Rupa Basavaraj Suma Krutika Chaitra Manasa Rashmi Lakshmishri Siri Sarita Saundarya All are requested to come over the dais and have a prize and make it management aata aadisiddu bahala visheshavada aata ಹಗ್ಗಕ್ಕೆ ಗಂಟು ಹಾಕಿ ಅದನ್ನು ಬಿಚ್ಚಬೇಕು ಹಾಗಾಗಿ ಒಂದು ಗ್ರೂಪ್ ಮಾಡಿದ್ದು ಇವರು ಹತ್ತು ಜನ ಎರಡು ಮೂರು ಗ್ರೂಪ್ ಮಾಡಿದ್ರೆ ಬೇಗ ಎಷ್ಟು ಮ್ಯಾಕ್ಸಿಮಮ್ ಗಂಟು ಹಾಕಿದ್ರು ಅಷ್ಟು ಗಂಟನ್ನು ಬಿಚ್ಚು ಮೊದಲನೇ ಪ್ರೈಸು ಇವರಿಗೆ ಹಾಗಾಗಿ ವಿಶೇಷವಾಗಿ ಅವರ ಬಾಯಿ ಸಿಹಿ ಮಾಡಿಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ನಾವು ಪ್ರೈಸ್ ಕೊಡ್ತಾ ಇದ್ದೇವೆ ಚಪ್ಪಳೆ ಹತ್ತು ಜನ ಆಟ ಆಡಿದಾರಪ್ಪ ನೀವು ಚಪ್ಪಳೆ ಹಾಕೋದಿಲ್ಲಲ್ಲ ರಾಜೇಶ್ ಟಾಲ್ ಮೇಕಪ್ ಮೇಕಪ್ ದ ಗ್ರೇಟ್ ಗುರುರಾಜ್ ಅಂಡ್ ಪದ್ಮಾ ಮೇಡಮ್ ಎಲ್ಲಿದ್ದೀರಿ ಬರ್ರಿ ಬಹುಮಾನ ವಿತರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಕವಿತಾ ಗಿರೀಶ್ ಈ ದಿವಸ ನಾವು ರಂಗೋಲಿ ಬಿಡಿಸುವುದು ಮತ್ತೆ ಮನೆಯ ಮುಂದೆ ಪರಿಸರವನ್ನು ಸ್ವಚ್ಛವಾಗಿಡುವ ಸ್ಪರ್ಧೆಯನ್ನು ವ್ಯವಸ್ಥೆ ಮಾಡಿದ್ವಿ ಅದರಲ್ಲಿ 28 ಮನೆಯವರು ಭಾಗವಹಿಸಿದ್ದು ಬಹಳ ನಮಗೆ ಉತ್ತೇಜನ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ಅಭಿನಂದನೆಗಳು ಅದರಲ್ಲಿ ಕೆಲವರಿಗೆ ನಮ್ಮ ಜಡ್ಜ್ಗಳನ್ನ ಕರೆಸಿದಾಗ ಪ್ರೈಸು ಮತ್ತೆ ಕೆಲವರಿಗೆ ಕಾನ್ಸೋಲೇಷನ್ ಪ್ರೈಸ್ ಅದನ್ನ ಡಿಕ್ಲೇರ್ ಮಾಡಿದ್ದಾರೆ ಅದನ್ನು ನಾವು ಕರೀತಾ ಇದ್ದೇವೆ ದಯವಿಟ್ಟು ಬಂದು ತಿಳ್ಕೊಳ್ಬೇಕು ರಂಗೋಲಿ ಫಸ್ಟ್ ಪ್ರೈಸ್ ಕವಿತಾ ಗಿರೀಶ್ ಅರ್ಚನಾ ಸೃಜಿತ್
ಕವಿತಾ ಗಿರೀಶ್ ಸೆಕೆಂಡ್ ಪ್ರೈಸ್ ದಿವ್ಯಾ ಸೆಕೆಂಡ್ ಪ್ರೈಸ್ ದಿವ್ಯಾ ಭೂಮಿಕಾ ಭೂಮಿಕಾ ಕನ್ಸಲ್ ಕವಿತಾ ಪ್ರಸನ್ನ ಗೀತಾ ನಾಗೇಶ್ ಬಸವರಾಜ್ ಪ್ರಸನ್ನ ಕಾನ್ಸಲೇಷನ್ ಪೇಜ್ ಹಲೋ ಡಾಕ್ಟ್ರೆ ಥ್ಯಾಂಕ್ ಯು ಡಾಕ್ಟರ್ ಚಿದಾನಂದ್ ಥ್ಯಾಂಕ್ ಯು ಸರ್ ಈ ಒಂದು ಕಾರ್ಯಕ್ರಮವನ್ನ ಚೊಕ್ಕದಾಗಿ ನಡೆಸಿಕೊಟ್ಟಿದ್ದೀರಾ ಇದೀಗ ಪ್ರತಿಭಾ ಪುರಸ್ಕಾರ ಮೆರಿಟೋರಿಯಸ್ ಅವಾರ್ಡ್ ಇದನ್ನ ನಮ್ಮ ಸಂಘದ ಖಜಾಂಚಿ ಆಗಿರ್ತಕ್ಕಂತ ಶ್ರೀಯುತ ಉಮೇಶ್ ಹೆಗಡೆ ಅವರು ನಡೆಸಿಕೊಡಲಿದ್ದಾರೆ ಓಟು ಮಿಸ್ಟರ್ ಉಮೇಶ್ ಹೆಗಡೆ ಪ್ಲೀಸ್ ಕಮ್ ಸರ್ ಗುರು ಭರದ್ವಾಜ್ 10th ಸ್ಟ್ಯಾಂಡರ್ಡ್ ಐಸಿಎಸ್ಇ ಎಕ್ಸಾಮಿನೇಷನ್ 98% ಅಭಿಜ್ಞಾ ಶರವಣ್ ಶರವಣ್ ಶರಣಪ್ಪ ಅಭಿಜ್ಞಾ ಪೂರ್ವಿಕ ಕುಮಾರ ಹರ್ಷಿತ್ ಆದರ್ಶ ಹೆಬ್ಬಾಳ್ಕರ್ ಅನನ್ಯ ಔಟ್ ಆಫ್ ಔಟ್ ತಗೊಂಡಿದ್ದಾರೆ ತಂದೆ ಮಾಲ್ತೇಶ್ ತಾಯಿ ರಶ್ಮಿ ಎಸ್ಎಸ್ಎಲ್ಸಿಯಲ್ಲಿ 96% ದಯವಿಟ್ಟು ಚಪ್ಪಾಳೆ ಹೊಡೆದು ವಿಜೇತರನ್ನ ಸನ್ಮಾನಿಸಬೇಕು ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡಿರಿ ಪ್ಲೀಸ್ ಕುಮಾರ್ ಹರ್ಷಿತ್ ಆದರ್ಶ್ ಸಾರಿ ಆದರ್ಶ್ ಹೆಬ್ಬಾಳ್ಕರ್ ಇವರು ಪಿ ಯು ಸಿನಲ್ಲಿ 98% ತೆಗೆದಿದ್ದಾರೆ ಲಿಂಗಯ್ಯ ಹೆಬ್ಬಾಳ್ಕರ್ ತಂದೆ ತಾಯಿ ಸುಮಂಗಲ ಇವರು ಅಡ್ಮಿಟೆಡ್ ಈಗ ಮೆಡಿಕಲ್ ಕಾಲೇಜು ಬೆಂಗಳೂರಿನಲ್ಲಿ ಇವರು ಅಡ್ಮಿಷನ್ ಆಗಿದ್ದಾರೆ MBBS ಮಾಡ್ತಾರೆ ಅವಾರ್ಡ್ ಅನ್ನ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ನಮ್ಮ ಸಂಘದ ಖಜಾಂಚಿ ಆಗಿರತಕ್ಕಂತಹ ಉಮೇಶ್ ಹೆಗಡೆ ಅವರಿಗೆ ಧನ್ಯವಾದಗಳು ಈ ಒಂದು ವಿಭಾಗದಲ್ಲಿ ಅವರ ಮಗ ಶಾಶ್ವತ್ ಕೂಡ ಒಂದು ಬಹುಮಾನವನ್ನು ಪಡೆದಿದ್ದಾನೆ ಅಂತ ಹೇಳಿದ್ರೆ ನಮಗೆ ಬಹಳ ಖುಷಿಯ ಸಮಾಚಾರ ದಯವಿಟ್ಟು ಅದಕ್ಕೆ ಒಂದು ಚಪ್ಪಾಳೆ ತಟ್ಟಿ ಅದನ್ನ ಶ್ರೀಯುತ ಮಗನ ಪರವಾಗಿ ಶ್ರೀಯುತ ಹೆಗ್ಡೆಯವರು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ ರಿಮಾರ್ಕೆಬಲ್ ಅಚೀವ್ಮೆಂಟ್ ಆನ್ ದ ಪಾರ್ಟ್ ಆಫ್ ಮಿಸ್ಟರ್ ಶಾಶ್ವತ್ ವಿತ್ ದ ಸನ್ ಆಫ್ ಉಮೇಶ್ ಹೆಗಡೆ ಪ್ರೆಸಿಡೆಂಟ್ ಆಫ್ ಅವರ್ ಕ್ಲಬ್ ಅವರ್ ಸಂಘ ಕಂಗ್ರ್ಯಾಚುಲೇಷನ್ ಹೆಗಡೆ ನಮ್ಮ ಒಂದು ಶುಭಾಶಯವನ್ನು ನಿಮ್ಮ ಮಗನಿಗೆ ತಿಳಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ
ना मुझे कार्यक्रम के हता रच्ची प्रमुख पात्र वह हिरीर एस टी हालप्नवर वातु प्लीज प्रियदर्शिनी बड़ावण इपत् वर्ष स्नेहकूट समारंभव नडस्ता बंद इडी शिवमोग्ग जिले कर्नाटक राज्यदे एरने स्थान समारंभ मत नम बड़े पड़दीतको हम विचार कारण यार यदे वो मन नड़ा अथवा यदे वो संस्थे नड़ा अली मुख्यस्थर बहुत प्रमुख नम बड़ावण बेवण समारंभ एल नड़ी मुख्य कारणकर्तरत नम संघ अध्यक्ष बहुत अनुभवी युवक हेच्चिन विचारदल्लि अवरु युवकरु अंत हेळबेकु याकेंद्रे युवकरु जोतेयल्लि युवकरागिर्तारे हिरियर जोतेयल्लि हिरियरु आगिद्दु ई ओंदु कार्यवन्न ओळ्ळेय रीतियल्लि नडेसिकोंडु बंदिद्दारे अवरिगे नानु मोदलनेयदागि धन्यवादगळन्नु हेळबेकागिदे धन्यवादगळन्नु हेळ्ता इद्दीनि हागे अवर जोतेयल्लि नम्म सामक अवरु ओळ्ळेय प्राध्यापकरागि संशोधकरागि यहसर कर्नाटक राज्यदे पड़े कूड़ा बड़ाणेलू बड़ाणे जन संस्थे सहकार केस अंतरू कूड़ा धन्यवाद है जोतली नम के पी शेटर यदे वो नाटक इबूद सांस्कृतिक चटवी और के पी शेटर इदे बहुश नम बड़ावण कार्यक्रम अर्थपूर्ण कार्यक्रम नड़ीतार उपस्थिति नम बड़ावण बहला बे मुंदू कूड़ा उपस्थिति इदलते वैयक्तिकवा कला रसिकर कलाकार याके बहळष्टु नाटक अभिनय जोतेयल्ली सीरियल कूड़ा अभिनय नडीता है मातिन चतुर आमेले इल्ली नडीतकंत नाटक इवत्ते नडीतिदे हिंदिनिंद सुमार ईद्रिंद हत्तु वर्षदल्ली नडीतकंत एल्ला नाटकगळिगू अवर निर्देशनदल्ले अवर नेतृत्वदल्ले नडेतिरतक्कंतद्दु ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತೆ ನಮ್ಮ ಮಹಾದೇವ ಸ್ವಾಮಿಗಳು ಅವರ ಪರಿಸರವಾದಿಗಳು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡು ಇಂತ ಅಂತವರು ಕೂಡ ನಮ್ಮ ಬಡಾವಣೆಯಲ್ಲಿ ಇದ್ದು ಅವರ ಸೇವೆ ನಮ್ಮ ಬಡಾವಣೆಗೆ ಆಗ್ತಾ ಇದೆ ಹೀಗೆ ಇನ್ನೊಂದು ಏನು ಹೆಚ್ಚಿನ ವಿಚಾರ ಅಂತ ಹೇಳಿದ್ರೆ ನಮ್ಮ ಬಡಾವಣೆಯಲ್ಲಿ ಏನು ಸುಮಾರು 130 ಮನೆಗಳು ಇವತ್ತು ನಿರ್ಮಾಣ ಆಗಿದೆ ನಮ್ಮ ಅಧ್ಯಕ್ಷರು ಹೇಳ್ತಿರ್ತಾರೆ ಈಗಾಗಲೇ 130 ಮನೆಗಳಿದೆ ಹಿಂದೆ 50 ರಿಂದ 60 ಮನೆ ಇದ್ದಂತ ಸಂದರ್ಭದಲ್ಲಿ ಈ ಇದೇ ವೇದಿಕೆ ಮೇಲೆ ಇದೇ ವೇದಿಕೆ ಮುಂದೆ ಜನ ಸುಮಾರು ಹೆಚ್ಚು ಕಡಿಮೆ 350 ರಿಂದ 400 ಜನ ಇರ್ತಾ ಇದ್ದರು ಆದರೆ ಇವತ್ತು 130 ಮನೆಗಳಿದ್ರು ನಾವು ಈ ಒಂದು ಈ ಕಾರ್ಯಕ್ರಮ ಈ ಸರಿಯಾಗಿ ಜನಗಳ ಬರದೆ ನಡೆಸಲಿಕ್ಕೆ ಕಷ್ಟ ಆಗಿದೆ ಎಲ್ಲರ ಸಹಕಾರ ಈ ಬಡಾವಣೆ ಬೆಳೆಯಲಿಕ್ಕೆ ಇಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕೆ ಒಂದು ಜನಗಳ ಸಹಕಾರ ಬಹಳ ಮುಖ್ಯ ಈಗ ಹೇಳ್ತಾ ಇದ್ದರು 130 ಮನೆಯಲ್ಲಿ ಬರಿ 70 ಜನ ಮಾತ್ರ ಈ ನಮ್ಮ ಸಂಘದ ಚಟುವಟಿಕೆಗಳಲ್ಲಿ ಒಂದು ಹಣವನ್ನ ಕೊಟ್ಟು ತೊಡಸಿಕೊಂಡಿರತಕ್ಕಂತದ್ದು ಬಹಳ ಇನ್ನೂ 60 ಮನೆ ಹಾಗೆ ಉಳಿದಿದೆ ಅಂದ್ರೆ ಆಸಕ್ತಿ ಬರಬೇಕು ಎಲ್ಲರಿಗೂನು ಏನೋ ಒಂದು ಮಾಡ್ತಾರಪ್ಪ ಅಲ್ಲೆಲ್ಲ ಸೇರಿ ನಾವು ಸೇರೋಣ ಅವರ ಜೊತೆಯಲ್ಲಿ ನಾವು ಈ ಬಡಾವಣೆಯಲ್ಲಿ ವಾಸ ಇದ್ದೇವೆ
ನಮ್ಮ ಕರ್ತವ್ಯ ಕೂಡ ಅಂತ ಹೇಳಿ ಎಲ್ಲರ ಮನಸ್ಸಲ್ಲೂ ಬರಬೇಕು ಆ ಒಂದು ದಿನ ಮುಂದೆ ಬರುತ್ತೆ ಅಂತ ಹೇಳ್ತಾ ಇನ್ನ ಹೆಚ್ಚಿಗೆನೂ ಮಾತಾಡಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ನಾವು ಯಾವಾಗಲೂ ಅದನ್ನೇ ಹಳೆಯ ಕಥೆನೇ ಹೇಳಿದ್ರು ಉಪಯೋಗ ಆಗಲ್ಲ ಹಾಗಾಗಿ ಇವ ಈ ಸಂಘ ಇನ್ನು ಮುಂದೆ ಕೂಡ ಈಗ 25 ವರ್ಷ ಆಯ್ತು ಹೋದ ವರ್ಷ ನಿಲ್ಸೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬಹಳ ಜನ ಬಂದಿದ್ರು ಆದ್ರೆ ನಾವೆಲ್ಲರೂ ಸೇರಿ ನಮ್ಮ ಸಭೆಯಲ್ಲಿ ಎಲ್ಲ ಆಗಲೇಬೇಕು ಎಷ್ಟು ವರ್ಷ ನಮ್ಮ ಗುರುರಾಜು ಮತ್ತೆ ಇಂತ ಮೇಧಾವಿಗಳು ಇರ್ತಾರೆ ಅವರ ಮುಖಾಂತರ ಈ ನಡೆಯಲಿ ಕಾರ್ಯಕ್ರಮ ಇದು ಯಾವತ್ತೂ ನಿಲ್ಲಬಾರದು ಅಂತ ಹೇಳಿ ನಾವು ತೀರ್ಮಾನ ತಗೊಂಡು ಇದು ನಡೆಸಲಿಕ್ಕೆ ಪ್ರಾರಂಭ ಆಗಿದೆ ಇನ್ನು ಮುಂದೆ ಕೂಡ ಅದೇ ರೀತಿ ಇದು ನಡೆಯತಾ ಹೋಗಲಿ ಎಲ್ಲಿವರೆಗೂ ನಡೆಯುತ್ತೋ ನಡೆಯಲಿ ಅದಕ್ಕೆ ಸಹಕಾರ ಕೊಡತಕ್ಕಂತದ್ದು ನಮ್ಮ ಬಡಾವಣೆಯ ಎಲ್ಲ ನಿವಾಸಿಗಳ ಕರ್ತವ್ಯ ಅದು ನೀವು ಬರೀ ಇಲ್ಲಿ ಏನೋ ಒಂದು ಮಾಡ್ತಾರೆ ಸ್ನೇಹಕೂಟ ಅಂತಕಂತ ತಿಳಿಬೇಡಿ ಇದು ನಮ್ಮೆಲ್ಲರ ಹೊಣೆ ಕರ್ತವ್ಯ ಅಂತ ಹೇಳಿ ತಾವೆಲ್ಲರೂ ಭಾವಿಸಿ ಇದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ತಮಗೆ ವಂದಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಎಸ್ ಟಿ ಹಾಲಪ್ಪನವರೇ ಈ ಬಡಾವಣೆಯನ್ನು ಹುಟ್ಟು ಹಾಕಲಿ ಪ್ರಮುಖ ಪಾತ್ರವನ್ನು ವಹಿಸಿರತಕ್ಕಂತ ಎಸ್ ಟಿ ಹಾಲಪ್ಪನವರು ನಮ್ಮ ಚಿಕ್ಕದಾದ ಚಕ್ಕದಾದ ಭಾಷಣದಲ್ಲಿ ಕೆಲವೊಂದು ಹಿತನುಡಿಯನ್ನು ನಡೆದಿದ್ದಾರೆ ಮುಂದೆ ಕೂಡ ಅವರಿಗೆ ಜವಾಬ್ದಾರಿ ಇದ್ದೇ ಇರುತ್ತೆ ಯಾಕಂದ್ರೆ ನಮ್ಮ ಸಮುದಾಯ ಭವನದ ವಿಸ್ತರಣಾ ಕಾರ್ಯವನ್ನು ಮಾಡುವಲ್ಲಿ ಅವರು ಕೂಡ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮೊಂದಿಗೆ ಕೈ ಜೋಡಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಇದೀಗ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯದರ್ಶಿಯವರ ಮಾತಿಂದ ಹೋದರೆ ಅದು ಕಂಪ್ಲೀಟ್ ಆಗದೇ ಇಲ್ಲ ಸೋ ದಟ್ ನಮ್ಮ ಡಾಕ್ಟರ್ ಎಚ್ ಜಿ ಸಾಮಕ್ಕವರು ದಯವಿಟ್ಟು ಒಂದು ಎರಡು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ಕಮ್ ಸರ್ ಪ್ರೇಷ ಒಂದು ಕಾದೆ ಇದೆ ಊಟಕ್ಕೆ ಮೊದಲೇ ಹೋಗಬೇಕು ಮತ್ತು ಭಾಷಣಕ್ಕೆ ಮೊದಲೇ ಹೋಗಬೇಕು ಅಂತ ಯಾಕೆಂದರೆ ಭಾಷಣಕ್ಕೆ ಕೊನೆ ಹೋಗ್ಬಿಟ್ರೆ ನಮಗಿಂತ ಮುಂಚೆ ಎಲ್ಲರೂ ಮಾತಾಡಬೇಕಿತ್ತು ವಿಷಯಗಳನ್ನು ಹಾಗಾಗಿ ಇಲ್ಲಿ ಬಂಧುಗಳೇ ನಾನು ಕಳೆದ 5-6 ವರ್ಷಗಳಿಂದ ಈ ಬಡಾವಣೆಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೆ ನಾನು ಮೊನ್ನೆ ನಮ್ಮ ಸಮಸ್ಯೆಗೆ ಹೇಳ್ತಾಯಿದ್ದೆ ನಮ್ಮಲ್ಲಿ ಹೇಗಾಗಿದೆ ಅಂದರೆ ಕಾರ್ಯವಿಲ್ಲದ ದರ್ಶಿ ಕಾರ್ಯದರ್ಶಿ ಕೋಶವಿಲ್ಲದ ಅಧ್ಯಕ್ಷ ಕೋಶಾಧ್ಯಕ್ಷ ಆ ರೀತಿ ಆದರೆ ನಮ್ಮ ಒಂದು ನಿಜಕ್ಕೂ ನಾವು ಒಪ್ಕೊಳ್ಬೇಕಾದಂಥ ವಿಷಯ ಅಂದರೆ ನಮ್ಮ ಗುರುರಾಜ್ ಏನಿದ್ದಾರೆ ಅವ್ರನ್ನು ನೆಚ್ಚಲೇಬೇಕು ಎಲ್ಲವಕ್ಕೂ ಕೂಡ ಅವರು ಎಷ್ಟು ಮಟ್ಟಿಗೆ ಅವರು ಕಾಳಜಿ ತೊಗೊಂಡು ಕೆಲಸ ಮಾಡ್ತಾರೆ ಅಂದರೆ ಅವರಿಲ್ಲ ಅಂದರೆ ಬಡಾವಣೆ ಇಲ್ಲ ಅನ್ನೋ ಮಟ್ಟಕ್ಕೆ ನಾವಿದ್ದೀವಿ ಜೊತೆಗೆ ಇನ್ನೊಂದು ನನಗೆ ಮನಸ್ಸಿಗೆ ಬಂದಿದ್ದಂದರೆ ಈ ನಾವೆಲ್ಲ ಒಂದು ಹಳೆ ಥರ ಇದ್ದೀವಿ ನಾವು ಹೋದ್ಮೇಲೆ ಬಡಾವಣೆಯ ಮುಂದುವರೆದ ಭಾಗ ಹೇಗೆ ಅಂತ ಅಲ್ವಾ ಯಾರೂ ಕೂಡ ಮುಂದುವರೆ ತೋರಿಸ್ತಾ ಇಲ್ಲ ಹಾಗಾಗಿ ಆದಷ್ಟು ನಮ್ಮ ಯಂಗ್ಸ್ಟರ್ಸ್ ಅಂತ ಏನು ಕರಿತೀವಿ ಅವರು ಬಂದು ಇದರ ಮುಂದಾಳತ್ವವನ್ನು ತಗೊಂಡು ಈ ಬಡಾವಣೆಯ ಉನ್ನತಿಗೋಸ್ಕರ ಪ್ರಯತ್ನ ಪಟ್ಟರೆ ಅನುಕೂಲ ಅನ್ನೋ ಒಂದು ಭಾವನೆ ನನಗಿದೆ ಜೊತೆಗೆ ಹಾಲಪ್ಪನ ಹೇಳಿದ್ರು 130 ಮನೆ ಇದೆ ಬರೀ 70-80 ಮನೆ ಮಂದಿ ಮಾಡಿದ್ದಾರೆ ಅಂತ ಉಳ್ಕೋರು ಎಲ್ಲಿ ಹೋದರು ಯಾಕೆ ಹೋದರು ಅಂತ ನಾವು ಈ ಒಂದು ಸ್ನೇಹಕೂಟ ಆರಂಭ ಮಾಡಿದ್ದೇ ಒಂದು ವಿಷಯ ಉನ್ನತ ಉದ್ದೇಶಕ್ಕೋಸ್ಕರ ಯಾರೂ ಕೂಡ 31 ತಾರೀಕು ತಮ್ಮ ಫ್ಯಾಮಿಲಿ ಬಿಟ್ಬಿಟ್ಟು ಹೊರಗಡೆ ಹೊಸ ವರ್ಷ ಆಚರಣೆ ಮಾಡದಿದ್ದ ಹಾಗೆ ಎಲ್ಲರೂ ಒಟ್ಟಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸ್ನೇಹಕೂಟವನ್ನು ಆರಂಭ ಮಾಡಿದ್ದೆ ಅಲ್ವಾ ಸರ್ ಹಾಗಾಗಿ ಯಾರೋ ಇನ್ನೂ 30 ಮನೆ ಬರ್ತಾ ಇಲ್ಲ ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡಬೇಕಾಗತ್ತೆ ಸೊ ಅವರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮೊಟ್ಟಿಗೆ ಸೇರಿ ಈ ಒಂದು ಸ್ನೇಹಕೂಟವನ್ನು ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡು ನಾನು ಈ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು ಡಾಕ್ಟರ್ ಎಸ್ ಜಿ ಸಾಮಕ್ ಇದೀಗ ಅನನ್ಯ ಬಂದಿರ್ತಾಳೆ ವೆರಿ ಮ್ಯಾಗ್ನಿಫಿಸೆಂಟ್ ಅಚೀವ್ಮೆಂಟು ಅನನ್ಯ ಪಾಲಿಗೆ ನಮ್ಮ ಜೊತೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸುಭಾ ಚಿದಾನಂದ್ ಅವರ ಪುತ್ರಿ ಡಾಕ್ಟರ್ ಚಿದಾನಂದ್ ಅವರ ಪುತ್ರಿ ದಯವಿಟ್ಟು ಅನನ್ಯ ಪ್ಲೀಸ್ ಫಸ್ಟ್ ಇಯರ್ MBBS ಮಾಡ್ತಾ ಇದ್ದಾಳೆ
ಅದ್ಭುತವಾದ ಪ್ರತಿಭೆ ನ್ಯಾಷನಲ್ ಲೆವೆಲ್ ಅಲ್ಲಿ 6000 ಚಿಲ್ಡ್ರನ್ ರ್ಯಾಂಕರ್ ಪಡೆಯೋದು ಅದೊಂದು ಸಾಧಾರಣ ಕೆಲಸವಲ್ಲ 99% ಇಟ್ಸ್ ಅ ರಿಮಾರ್ಕಬಲ್ ಅಚೀವ್ಮೆಂಟ್ ಆನ್ ದ ಪಾರ್ಟ್ ಆಫ್ ಮಿಸ್ ಅನನ್ಯ ಯು ಆರ್ ಎ ಬಿಗ್ ಹ್ಯಾಂಡ್ ಪ್ಲೀಸ್ ಭಾರಿ ಚೌಕಾಸಿ ಮಾಡ್ತಾ ಇದ್ದೀರಾ ಕೈ ಚಪ್ಪಣೆ ತಟ್ಟಕ್ಕೆ ದಯವಿಟ್ಟು ಪ್ಲೀಸ್ ಸ್ಪರ್ಧೆಯಲ್ಲಿ ಆವಾಗ ಹೆಸರು ಕರೆದಾಗ ಇಬ್ಬರು ಇರಲಿಲ್ಲ ದಯವಿಟ್ಟು ಯಾರು ರೂಪ ಸಮಥಿಂಗ್ ರೂಪ ಬಸವರಾಜ್ ಅವರಿಗೆ ಸ್ಥಾನಿಕ ಇದ್ರೆ ಬರಬೇಕು ಮತ್ತಾರ ಹೆಸರು ಕರೆದಾಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಪ್ರೈಸ್ ಅನ್ನು ತಗೊಂಡಾಗ ಸಿಗಬಹುದು ರಂಗೋಲಿ ಇರಬಹುದು ಮೆರಿಟೋರಿಯಸ್ ಅವಾರ್ಡ್ ಇರಬಹುದು ಆಲ್ಮೋಸ್ಟ್ ಆಲ್ ಎಲ್ಲರ ಕೈಗೆ ಪ್ರಶಸ್ತಿ ದೊರಕಿದೆ ಅಂತ ಕಾಣುತ್ತೆ ಇದೀಗ ನಾವು ಅಧ್ಯಕ್ಷರ ಭಾಷಣ ಕಡೆ ಹೋಗ್ತಾ ಇದ್ದೀವಿ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತ ನಮ್ಮ ಸಂಘದ ಅಧ್ಯಕ್ಷರಾಗಿರತಕ್ಕಂತ ಶ್ರೀಯುತ ರೋಟೇರಿಯನ್ ಎಎಸ್ ಗುರುರಾಜ್ ಅವರು ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಮೊದಲೇ ಹೇಳಿದ್ದೀನಿ ಎರಡೇ ಮಾತಾಡಬೇಕು ಅಂತ ಹೇಳಿ 2×2=4 ಅದಕ್ಕೆ ಅವರು ಕರೆಕ್ಕಿಂತ ಮುಂಚೆನೇ ನಾನು ವೇದಿಕೆಗೆ ಬಂದ್ಬಿಟ್ಟಿದ್ದೇನೆ ಇಲ್ಲಿ ವೇದಿಕೆಯಲ್ಲಿ ಇರುವಂತಹ ನಮ್ಮ ಹಿರಿಯ ಪದಾಧಿಕಾರಿಗಳೇ ಆತ್ಮೀಯ ನಿವಾಸಿಗಳೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಆಹ್ವಾನಿತರೇ ಮತ್ತು ಪತ್ರಕರ್ತರೇ ಇದು ಈ ಪ್ರಿಯದರ್ಶಿನಿ ಬಡಾವಣೆ ನಿವಾಸಿಗಳ ಮತ್ತು ನಿವೇಶನದ ಕ್ಷೇಮಾಭಿವೃದ್ಧಿ ಸಂಘ ಯಾವುದೋ ಕಾರಣಕ್ಕೆ ನಮ್ಮ ಹೋರಾಟಕ್ಕೆ ಹುಟ್ಟಿಕೊಂಡಿದ್ದು ಇಲ್ಲಿಗೆ 26 ವರ್ಷ ಕಳೆದು ಅವಿರತವಾಗಿ ನಮಗೆ ಬೇಕಾದ ಬೇಡಿಕೆಯನ್ನು ಬೇಡುವ ಜೊತೆಗೆ ನಿವಾಸಿಗಳನ್ನು ಪರಸ್ಪರ ಬಾಂಧವ್ಯ ಪರಸ್ಪರ ಪ್ರೀತಿ ಪರಸ್ಪರ ಸಹಾಯ ಪರಸ್ಪರ ಅನ್ಯೋನ್ಯ ರೀತಿಯಲ್ಲಿ ಒಂದು ಜೀವನ ಮಾಡಬೇಕು ಎಂಬ ಉದ್ದೇಶದಿಂದ ಮೂರು ಮನೆಯಿಂದ ಹಿಡಿದು ಈ ದಿವಸ 130 ಮನೆಗೆ ಬಂದು ಈ ದಿವಸದ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಹಲಪ್ತವರೆ 81 ಮನೆಯವರು ಈ ವರ್ಷ ಇಲ್ಲಿ ತನಕರು ನಮಗೆ ಸಹಾಯ ನೀಡಿದ್ದಾರೆ ಅಂದರೆ ಇದು ಬಡಾವಣೆಗೋಸ್ಕರ ಬಡಾವಣೆಯಿಂದ ಬಡಾವಣೆ ಜನರಿಗಾಗಿ ಒಂದು ತರಹ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಪಡೆದು ಇವತ್ತಿಗೂ ನಾವು ಅದೇ ಇದನ್ನು ಮೇಂಟೈನ್ ಮಾಡ್ಕೊಂಡಿದ್ದೇವೆ ಇದು ಒಂದು ಅಂಗ ಇನ್ನು ನಮ್ಮ ಸಂಘದ ಉದ್ದೇಶ ಮೇನು ನಮ್ಮ ಬೇಕಾದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದು ಅದರಲ್ಲಿ ನಾವು ಈಗ ಇಲ್ಲಿಗೆ 99% ನಮ್ಮ ಬೇಡಿಕೆ ಎಲ್ಲ ಇದೆ ರೋಡ್ ಇರ್ಬೋದು ನೀರಿರ್ಬೋದು ಎಲ್ಲವೂ ಬೇಕಾದ ಅಗತ್ಯತೆಗಳನ್ನೆಲ್ಲ ನಾವು ಪಡೆದುಕೊಂಡಿದ್ದೇವೆ ಇನ್ನೊಂದು ಒಳ್ಳೆಯ ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ 4ನೇ ಮುಖ್ಯ ರಸ್ತೆ ಏನಿದೆ ಅದು ಕಾರು ಅದು ಈ ಸದ್ಯದಲ್ಲಿಯೇ ಇನ್ನೊಂದು ವಾರದ 15 ದಿನಗಳಲ್ಲಿ ಕಾಂಕ್ರೀಟ್ ರಸ್ತೆ ಆಗಿ ಕೆಲಸ ಪ್ರಾರಂಭ ಆಗ್ತಾ ಇದೆ ಇದನ್ನು ಈಶ್ವರಪ್ಪನವರ ಇದರಲ್ಲಿ ಬಿಡುಗಡೆ ಆಗಿದೆ ಅವರು ಹೇಳ್ಬೋದು ಬಂದಾಗ ಅವರಿಗೆ ಅಷ್ಟೊತ್ತಿಗಾರ ಬಂದ ಅನ್ನಬೋದು ಹಾಗಾಗಿ ಇದು ಅವಿರತ ಪ್ರಯತ್ನದಿಂದ ಸಂಘದ ಧ್ಯೇಯ ಅಂದರೆ ಬಡಾವಣೆಯ ಇಂಪ್ರೂವ್ಮೆಂಟ್ ಬಗ್ಗೆ ಮತ್ತು ಜನಗಳ ಇಂಪ್ರೂವ್ಮೆಂಟ್ ಬಗ್ಗೆ ಜನವರ ಅನ್ಯೋನ್ಯ ಬಗ್ಗೆ ನಡೆದುಕೊಂಡಂತಹ ಹಾದಿ ಇದೇ ರೀತಿ ಮುಂದುವರಲಿ ಅಂತ ಹೇಳ್ತಾ ಈಗ ಜನ ಕಡಿಮೆ ಇದ್ದಾರೆ ಎಂದರು ಯಾಕೆ ಅಂತ ಹೇಳ್ತೇನೆ ನಮ್ಮ ಯುವತಿನ ಕಾರ್ಯಕ್ರಮದಲ್ಲಿ ನಾವೇ ತಯಾರಿ ಮಾಡಿದಂತಹ ನಮ್ಮ ಕಲಾವಿದರು ಈಗ 73 ಕಲಾವಿದರು ಬಣ್ಣ ಹಾಕೋತಿದ್ದಾರೆ ದಯವಿಟ್ಟು ಗಮನಿಸಿ ಇಲ್ಲಿ ಕೂತಿರೋರು 73 ಜನ ನಮ್ಮ ಲಿಸ್ಟ್ ಒಳಗಿದ್ದಾರೆ ನಾವು 4 ಜನ ಬಿಟ್ಟರೆ ಎಲ್ಲರೂ ಬಣ್ಣ ಹಾಕೋತಿದ್ದಾರೆ ಅವರಿಷ್ಟು ಜನ ಬಂದರೆ ಇದು 250 ಜನ ಫುಲ್ ಆಗುತ್ತೆ ನನಗೆ ಇದು 5 ಬೆರಳು ಒಂದೇ ಥರ ಇರೋದಲ್ಲ ಆದರೂ ಸಹ ಅದನ್ನು ಒಟ್ಟುಗೂಡಿಸುವ ಪ್ರಯತ್ನ ಮಾಡಿ ನಾವು ಇದನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಈ ವರ್ಷ ಹೊಸದಾಗಿ ನಮಗೆ ಈ ಸ್ನೇಹಕೂಟಕ್ಕೆ ಜಾಯಿನ್ ಆದಂತಹ ಎಲ್ಲ ನಿವಾಸಿಗಳಿಗೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸುತ್ತಾ ಇದೇ ರೀತಿ ನಿಮ್ಮ ಅನ್ಯೋನ್ಯತೆ ಸಹಾಯ ಪ್ರೀತಿ ವಿಶ್ವಾಸ ಮುಂದುವರೆದು ಅಂತ ಹೇಳ್ತಾ 2023 ತಮಗೆಲ್ಲರೂ ದೇವರು ಆಯುರ ಆರೋಗ್ಯ ವಿಶ್ವದಲ್ಲಿ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹತ್ತ ಅವಕಾಶಕ್ಕೆ ಧನ್ಯವಾದಗಳು ಶೆಟ್ರೆ ಮುಗಿಸಿದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಗುರುರಾಜ್ ಪುಣ್ಯಾತ್ಮ ತಗೊಳ್ತಕೊಳ್ಳುವಂಥ ಒಂದು ಶ್ರಮ ಇದೆಯಲ್ಲ ಅದು ಯಾರಿಗೂ ತಗೊಳ್ಳೋಕೆ ಸಾಧ್ಯ ಇಲ್ಲ 70 ಹರೆಯದ ಯುವಕ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಬಿಟ್ಟರೆ ಬೇರೆ ನಮ್ಮ ಲೇಔಟ್ ಅವರಿರೋ ತನಕ ಅವರು ಕಾಯಂ ಅಧ್ಯಕ್ಷರಂತ ಕಾಣುತ್ತೆ ಇರಲಿ ತೊಂದರೆ ಇಲ್ಲ ಯಾಕಂದರೆ ಅವ್ರ ಥರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯನ್ನು ನಾನು ಭಾಳ ಒಂದು ಭಾಳ ಹತ್ತಿರದಿಂದ ಬಲ್ಲೆ ರಿಯಲಿ ಹ್ಯಾಟ್ಸ್ ಆಫ್ ಮಿಸ್ಟರ್ ಗುರುರಾಜ್ ಓಕೆ ಈಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೀವಿ ನಿಮ್ಮನ್ನು ಪರಿಸರದ ಬಗ್ಗೆ ಹಾಗೂ ವಂದನಾರ್ಪಣೆಯನ್ನು ಎರಡು ಕೆಲಸವನ್ನು ನಮ್ಮ ಸಂಘದ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಟಿ ಎಸ್ ಮಹದೇವ ಸ್ವಾಮಿ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಓವರ್ ಟು ಮಿಸ್ಟರ್ ಮಹದೇವ ಸ್ವಾಮಿ ಪ್ಲೀಸ್ ಕಮ್ ಸರ್
ವಂದನಾರ್ಪಣೆ ಯಾವಾಗಲೂ ತುಂಬ ಕಷ್ಟಿತ್ತು ಯಾಕಂದ್ರೆ ಆಗಲೇ ಎಲ್ಲರೂ ಮಾತಾಡಿ ಗಂಟೆಗಟ್ಟಲೆ ಲಾಸ್ಟ್ ಅಲ್ಲಿ ವಂದನಾರ್ಪಣೆ ಮಾಡಿ ಅಂತ ಕಾರ್ಯಕ್ರಮದಲ್ಲಿ ಪ್ರಮುಖವಾದಿದ್ದು ವಂದನಾರ್ಪಣೆ ಯಾಕಂದ್ರೆ ಎಲ್ಲರಿಗೂ ಬಂದವರಿಗೆ ಮಾತಾಡಿದವರಿಗೆ ಗೆಸ್ಟ್ಗಳಿಗೆ ನಾವು ಒಂದು ಸಲ್ಸೋ ಗೌರವ ಆ ನಿಟ್ಟಿನಲ್ಲಿ ನಾನು ಹೇಳಬೇಕು ಅಂದರೆ ಇವತ್ತು ನಾನು ವರ್ಷ ವರ್ಷ ಹೇಳ್ತಾ ಇರ್ತೀನಿ ಆಡಿದ್ದೆ ಅರ್ಧ ಕಿಸ್ಬೈ ದಾಸ ಅಂತ ಈ ಸತಿನೂ ಅದೇ ಆ ವರ್ಡೇ ಹೇಳಿ ಶುರು ಮಾಡ್ತಿದ್ದೇನೆ ತಮಗೆಲ್ಲ ತಿಳಿದೇ ಇದೆ ನಮ್ಮ ಲೇಔಟ್ ಇಲ್ಲ ಏನೇನು ಡೆವಲಪ್ಮೆಂಟ್ಸ್ ಆಗಬೇಕಿತ್ತು ಎಲ್ಲ ಒಂದು 99% ಆಗೋಗಿದೆ ಈಗ ಉಳಿದಿದ್ದು ಒಂದೇ ಕೆರೆದಿತ್ತು ಅಲ್ಲಿ ವಾಕಿಂಗ್ ಪಾತ್ ಮತ್ತು ಕಲ್ಯಾಣಿ ಅವುಗಳೆಲ್ಲ ದಯವಿಟ್ಟು ಈ ಒಂದು ಫೆಸಿಲಿಟಿನ ಉಪಯೋಗಿಸ್ಕೋಬೇಕು ತಾವೆಲ್ಲ ವಾಕಿಂಗು ಅಲ್ಲಿ ಇಲ್ಲಿ ಹೋಗದೆ ನಮ್ಮ ಲೇಔಟಲ್ಲೇ ನಮ್ಮ ಕೆರೆ ಮತ್ತು ಕಲ್ಯಾಣಿ ಜಾಗದಲ್ಲಿ ವಾಕ್ ಮಾಡೋ ಮುಖಾಂತರ ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಮತ್ತು ಇನ್ನು ಎರಡನೇದಾಗಿ ನಾವು ಗಿಡ ಮರಗಳು ನೆಟ್ಟು ಆಲ್ರೆಡಿ ಈಗ ಮುಂದೆ ಇದ್ದೀವಿ ತೊಂದರೆ ಇಲ್ಲ ಆಮೇಲೆ ಡೆವಲಪ್ಮೆಂಟ್ ಇದರಲ್ಲಿ ನಮ್ಮದು ಎಲ್ಲ ಟಾರ್ ರೋಡ್ ಆಗಿದೆ ನಾನು ಎಲ್ಲರಲ್ಲೂ ಒಂದು ಮನವಿ ದಯವಿಟ್ಟು ಟಾರ್ ರೋಡ್ಗೆ ನೀವೆಲ್ಲ ಪೈಪ್ ಇಟ್ಕೊಂಡು ನೀರು ಬಿಡಬೇಡ್ರಿ ಟಾರು ಬೇಗ ಹಾಳಾಗಿ ರೋಡ್ ಹಾಳಾಗೋಗತ್ತೆ ಯಾರ್ಯಾರ ಮನೆ ಮುಂದೆ ಟಾರ್ ಹಾಳಾಗಿದೆಯೋ ಅವರೆಲ್ಲ ಪೈಪಲ್ಲಿ ನೀರು ಬಿಟ್ಟಿದ್ದಾರೆ ಅಂತಲೇ ನನ್ನ ಅಭಿಪ್ರಾಯ ಅದರಿಂದ ಬಾಗಿಲಿಗೆ ನೀರು ಹಾಕೊಳ್ಳಿ ರೋಡ್ ನೀರು ಹಾಕುವಾಗ ಪಕ್ಕದ ಮನೆಯವರು ಟಾರ್ ರೋಡ್ನ ತೊಳೆಯೋದು ಅದು ಪರಿಸರಕ್ಕೆ ಹಾನಿ ನೀರು ವೇಸ್ಟು ನಮ್ಮ ರೋಡು ಹಾಳಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು ನೀವು ನೀರನ್ನು ಆದಷ್ಟು ಕಮ್ಮಿ ಯೂಸ್ ಮಾಡಿ ಆಯಿತಾ ಪೈಪನ್ನು ಯೂಸ್ ಮಾಡೋರೆಲ್ಲ ಬಕೆಟಲ್ಲಿ ಯೂಸ್ ಮಾಡಿ ಇನ್ನು ಈಗ ನಾನು ಹೇಳಿದ ಪ್ರಕಾರ ಕಲ್ಯಾಣಿನ ಆದಷ್ಟು ನಾವು ಉಪಯೋಗಿಸೋ ಮುಖಾಂತರ ಅದನ್ನು ಸದುಪಯೋಗಪಡಿಸ್ಕೊಳ್ಳೋಣ ತಿಂಗಳಲ್ಲಿ ಮೂರನೇ ಭಾನುವಾರ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇರುತ್ತೆ ಅಂದರೆ ನಾವುಗಳೇ ಸೇರಿ ಸ್ವಚ್ಛತೆ ಮಾಡೋದು ಮಹಾನಗರ ಪಾಲಿಕೆಯವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ತಾವೆಲ್ಲರೂ ಯಾರ್ಯಾರಿಗೆ ಪರಿಸರದ ಬಗ್ಗೆ ಆಸಕ್ತಿ ಇದೆಯೋ ಅವರೆಲ್ಲ ಬೆಳಗ್ಗೆ 6:30 ಅಲ್ಲಿ ಬಂದರೆ ಮೂರನೇ ಭಾನುವಾರ ಒಂದು 8:00-8:30 ತನಕ ಕ್ಲೀನ್ ಮಾಡೋಣ ಅನ್ನೋ ಒಂದು ಅಭಿಪ್ರಾಯ ತಾವುಗಳೆಲ್ಲ ಸಹಕರಿಸಬೇಕು ಇನ್ನು ವಂದನಾರ್ಪಣೆ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಮ್ಮ ಸಂಘದ ಅಧ್ಯಕ್ಷರಾದ AS ಗುರುರಾಜ್ ಅವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ವಂದನೆಗಳು ಮತ್ತು ನಮ್ಮ ಕಾರ್ಯದರ್ಶಿಗಳಾದಂತಹ SG ಶಾಮಕ್ಕು ಡಾಕ್ಟರ್ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ವಂದನೆಗಳು ಮತ್ತು ನಮ್ಮ ಸಂಘದ ಹಿರಿಯರು ಮತ್ತು ಈ ಲೇಔಟ್ನ ನಿರ್ಮಾತರು ಆದ SD ಹಾಲಪ್ಪನವರು ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಿದ್ದೀನಿ ಮತ್ತು ಶುಭಾ ಅವರು ಜಾಯಿಂಟ್ ಸೆಕ್ರೆಟರಿ ಮತ್ತು ಟ್ರೆಜರರ್ ಆದಂತಹ ನಮ್ಮ ಉಮೇಶ್ ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಿದ್ದೀವಿ ಈಗೆಲ್ಲರೂ ಹೇಳಿದ್ವಿ ಗುರುರಾಜ್ ಹೇಳಿದರು ಈಗ ಎಲ್ಲರೂ ಒಂದು ಯೂನಿಟಿಯಿಂದ ಹಾಕಿದ್ದು ನಾನಿಲ್ಲಿ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಕೆಲಸ ಮಾಡ್ತಿದ್ದೀನಿ ಅದರಲ್ಲಿ ಯಾವುದೇ ಥರದ ಒಂದು ನಮ್ಮ ಖುಷಿಗೆ ನಾವು ಮಾಡ್ತಿರೋದು ಈಗ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತಾರೆ ಯಾರು ಒತ್ತಾಯ ಪೂರ್ವಕವಾಗಿ ಮಾಡ್ತಿಲ್ಲ ನಮಗೆ ಖುಷಿ ಸಿಗ್ತಾ ಇದೆ ಮಾಡ್ತಿದ್ದೀವಿ ನಮ್ಗೆ ಯಾವತ್ತು ಖುಷಿ ಸಿಗಲ್ವೋ ಅವತ್ತು ಎಲ್ಲರೂ ನಿಲ್ಲಿಸ್ತಾರೆ ಆ ನಿಟ್ಟಿನಲ್ಲಿ ನಮಗೆ ಖುಷಿ ಸಿಗಬೇಕಂದ್ರೆ ತಾವುಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಮತ್ತು ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಭಾಗವಹಿಸಬೇಕು ಅಂತೇಳಿ ಮತ್ತು ನಮ್ಮ ಈಶ್ವರಪ್ಪ ಸಾಹೇಬರು ಬರುವ ಒಂದು ಕಾರ್ಯಕ್ರಮ ಇದೆ ಅವ್ರಿಗೂ ಸಹ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಒಂದು ಪ್ರಮುಖವಾದ ವಿಷಯ ಹೋದ ವರ್ಷನೂ ಅಷ್ಟೇ ಈ ಹೋದ ವರ್ಷದ ಕಾರ್ಯಕ್ರಮದ ಊಟದ ವ್ಯವಸ್ಥೆನ ನಮ್ಮ ಕಾಂತೇಶ್ವರ ಅವರು ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ಈಶ್ವರಪ್ಪನವರ ಪುತ್ರರು ವಹಿಸ್ಕೊಂಡಿದ್ದರು ಮತ್ತು ಈ ವರ್ಷದ ಈ ದಿನದ ಊಟದ ವ್ಯವಸ್ಥೆಯನ್ನು ಅವರೇ ಉಪಯೋಗಿಸ್ಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ KP ಶೆಟ್ಟರು ಅವ್ರಿಗೂ ನಾನು ವಿಶೇಷವಾಗಿ ವಂದನೆಗಳನ್ನ ತಿಳಿಸೋ ಮುಖಾಂತರ ವಂದನಾರ್ಪಣೆಯನ್ನು ಮುಗಿಸ್ತೀನಿ KS ಈಶ್ವರಪ್ಪನವರು ಆಗಮಿಸಲಿದ್ದಾರೆ ನಾವು ಸ್ಟೇಜನ್ನು ಈಗ ಕಲ್ಚರಲ್ ಇದಕ್ಕೆ ಬಿಟ್ಕೊಡ್ತಾ ಇದ್ದೀವಿ ಅವ್ರು ಬಂದ ತಕ್ಷಣನೇ ಆ ಒಂದು ಸಣ್ಣದೊಂದು ಸಭಾ ಕಾರ್ಯಕ್ರಮ ಇರುತ್ತೆ ಓಟು AS ಗುರುರಾಜ್ ಹಲೋ ಸ್ವಾಮಿ ಕಾಲಪ್ಪನವರು
ವೇದಿಕೆ ಬರಬೇಕು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಈ ದಿವಸದ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮುಂದಿನ ಸೂತ್ರಧಾರಿಯಾದಂತಹ ಪೂಜಾರ್ ಅವರು ವೇದಿಕೆಗೆ ಬರಬೇಕು. ಪೂಜಾ ಪೂಜಾ ಅನಿಲ್ ಕುಮಾರ್ ಪ್ಲೀಸ್ ಸ್ಟ್ಯಾಂಡ್ ಟು ಡ್ಯಾನ್ಸ್. ಎಸ್ಟಿ ಹಾಲಪ್ಪವರ ಮೊಮ್ಮಗಳು ಬರೆದಂತಹ ರಂಗೋಲಿಗೆ ಈ ದಿವಸ ಕಾನ್ಸಲೇಷನ್ ಪ್ರೈಸ್ ಕೊಟ್ಟಿದ್ದಾರೆ. ಅವಳಿಗೆ ಆರ್ಥಿಕವಾದ ಶುಭಾಶಯಗಳು. ಮತ್ತೊಮ್ಮೆ ಈ ದಿವಸ ನಮ್ಮದು 11 ಕಾರ್ಯಕ್ರಮಗಳಿದ್ದು ಫಸ್ಟ್ ಕಿಡ್ ಡ್ಯಾನ್ಸ್, ಎರಡನೇದು ಮತ್ತೆ ಕಿಡ್ ಡ್ಯಾನ್ಸ್ 5 ವರ್ಷದಿಂದ 9 ವರ್ಷದವರು, ಮೂರನೇದು ಗ್ರೂಪ್ ಸಾಂಗ್ ಬೈ ಲೇಡೀಸ್ 13 ಜನ ಇರ್ತಾರೆ. ಅದಾದ್ಮೇಲೆ ಬಾಯ್ಸ್ ಡ್ಯಾನ್ಸ್. ದಯವಿಟ್ಟು ನಮ್ಮ ವಾಲಂಟಿಯರ್ ಬಂದು ಇಲ್ಲಿಂದ ಟೇಬಲ್ಗಳನ್ನ ಕೆಳಗೆ ಹಾಕ್ಬೇಕು ಅಂತ ಕೇಳ್ಕೊಂತವೆ. 13 ಜನ ರೂಪಾ ಮಸರಾಜ್ ಪ್ಲೀಸ್ ಸಹಕಾರ ಕೊಟ್ಟು ಅಷ್ಟೇ ಅಲ್ಲ, ಎರಡು ಮೂರು ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಇರ್ಬೋದು, ಇನ್ನೊಂದು ಸ್ಕಿಟ್ ಇರ್ಬೋದು, ಎಲ್ಲರೂ ಸಹ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆ ಕೊಡ್ತಾ ಇದ್ದೇವೆ. ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ತಗೊಂಡ್ರೆ ಗ್ರೂಪ್ ಡ್ಯಾನ್ಸ್ ಬೈ 13 ಜನ ಲೇಡೀಸು, ಅದು ಆದ್ಮೇಲೆ ರೆಟ್ರೋ ಬೈ ಲೇಡೀಸ್, ರೆಟ್ರೋ ಇಮಿಟೇಷನ್ ಆಫ್ ದ ಫಿಲಮ್, ಅವ್ರದ ಏನು ಆಕ್ಷನ್ಸ್ ಇರುತ್ತೆ ಅದು ಇಮಿಟೇಷನ್ ಮಾಡುವಂತಹ ರೆಟ್ರೋ, ಅದು ಆದ್ಮೇಲೆ ಗರ್ಲ್ಸ್ ಡ್ಯಾನ್ಸ್ ಪ್ರೇಕ್ಷಾ ಮತ್ತು ಅಮೂಲ್ಯ ಜೀವ ಜೀವಿತ ನಿಹಾರಿಕ. ಅದಾದ್ಮೇಲೆ ಮತ್ತೆ ನಾವು ಹೇಳಿದ ಹಾಗೆ ಊಟಕ್ಕೆ ನಾವು ಬಿಡುವ ಪದ್ಧತಿ ಇಲ್ಲ, ದಯವಿಟ್ಟು ಕಿಡ್ಸ್ಕೊಳ್ಳೋ ಕಿಡ್ಸ್